ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮೇಘನರಾಜ್ ಮನೆಯಲ್ಲಿ ತೊಟ್ಟಿಲು ಶಾಸ್ತ್ರದ ಸಂಭ್ರಮ. ಮುದ್ದಾದ ಮಗುವನ್ನು ನೋಡಿ ಭಾವುಕರಾದ ಸಂಸಾರ. ಜೂನಿಯರ್ ಚಿರು ತೊಟ್ಟಿಲು ಶಾಸ್ತ್ರದ ಸಂಭ್ರಮದಲ್ಲಿ ಚಿರು ನೆನೆದು ಕಣ್ಣೀರಿಟ್ಟ ಮೇಘನರಾಜ್. ನನ್ನ ಮಗನ ಮುಖದಲ್ಲಿ ಚಿರು ನೋಡುತ್ತಿದ್ದೇನೆ. ಚಿರು ಎಂದರೆ ನನಗೆ ಸಂಭ್ರಮ, ಆತ್ಮವಿಶ್ವಾಸ. ಚಿರು ಇದ್ದಿದ್ರೆ ಈ ಕ್ಷಣ ನೋಡಿ ಸಂಭ್ರಮಿಸುತ್ತಿದ್ದರು. ಅವರು ನನ್ನೊಂದಿಗೆ ಇಲ್ಲದಿದ್ದರೂ ನೆನಪುಗಳು ಉಳಿದಿವೆ. ನನ್ನ ಮಗನೇ ನನಗೆ ಶಕ್ತಿ, ನನ್ನ ಬಾಳಿನ ಸಂತೃಪ್ತಿ ಎಂದು ತೊಟ್ಟಿಲು ಶಾಸ್ತ್ರದ ವೇಳೆ ಮೇಘನ ಭಾವನಾತ್ಮಕ ಮಾತುಗಳನ್ನಾಡಿದ್ದಾರೆ. ಚಿರು ಮೇಘನ ಕುಟುಂಬದಲ್ಲಿ ಇಂದು ತೊಟ್ಟಿಲು ಶಾಸ್ತ್ರದ ಸಂಭ್ರಮ ಮನೆ ಮಾಡಿತು. ಮೇಘನ ತಂದೆ ಸುಂದರ್ ರಾಜ್ ಅವರ ಮನೆಯಲ್ಲಿ ಜೂನಿಯರ್ ತೊಟ್ಟಿಲು ಶಾಸ್ತ್ರ ನಡೆಯಿತು. ಮೇಘನ ಕಳೆದ ತಿಂಗಳು ಅಕ್ಟೋಬರ್ 22ರಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದರು. ಇದೀಗ 20 ದಿನಗಳ ನಂತರ ಮೇಘನ ಮನೆಯಲ್ಲಿ ತೊಟ್ಟಿಲ ಶಾಸ್ತ್ರ ನಡೆಯುತ್ತಿದೆ. ಜೆಪಿ ನಗರದ ನಿವಾಸದಲ್ಲಿ ಎರಡು ಕುಟುಂಬದವರು ಸೇರಿದ್ದಾರೆ. ಮೇಘನ ರಾಜ್ ಕುಟುಂಬ ಮತ್ತು ಸರ್ಜಾ ಕುಟುಂಬದವರು ಹಾಗೂ ಸ್ನೇಹಿತರು ಮಾತ್ರ ಭಾಗಿಯಾಗಿದ್ದಾರೆ. ಅಣ್ಣನ ಮಗುವಿಗಾಗಿ ಧ್ರುವ ಸರ್ಜಾ 10 ಲಕ್ಷದ ವೆಚ್ಚದಲ್ಲಿ ಬೆಳ್ಳಿ ತೊಟ್ಟಿಲು ಮಾಡಿಸಿದ್ದಾರೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.